ಓಂ ಶಾಂತಿ. ನಾನು ಆತ್ಮಿಕ ಯಾತ್ರಿಯಾಗಿದ್ದೇನೆ. ನಾನು ಆತ್ಮ ಯಾತ್ರಿಕನಾಗಿ ಈ ಸೃಷ್ಟಿಗೆ ಬಂದಿದ್ದೇನೆ. ನನ್ನ ಯಾತ್ರೆಯನ್ನು ಮುಗಿಸಿ ನನ್ನ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗಬೇಕಾಗಿದೆ. ಪ್ರತಿಕ್ಷಣ ಯಾತ್ರೆಯನ್ನು ಮಾಡುವಂತಹ ಆತ್ಮಿಕ ಯಾತ್ರಿ ನಾನು. ನಾನು ಆತ್ಮ ಕೇವಲ ಪ್ರಯಾಣಿಕನಾಗಿ ಈ ಸೃಷ್ಟಿಗೆ ಬಂದಿದ್ದೇನೆ. ಪ್ರಯಾಣಿಕನಾದ ನಾನು ನನ್ನ ಪ್ರಯಾಣವನ್ನು ಮುಗಿಸಿ ನನ್ನ ನಿಜ ಮನೆಯಾದ ಶಾಂತಿಧಾಮಕ್ಕೆ ಹೋಗಬೇಕು. ಆತ್ಮಿಕ ಯಾತ್ರಿಯಾದ ನಾನು ಸತ್ಯುಗದ ಆದಿಯಲ್ಲಿ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದೆ. ಸತ್ಯುಗ ತ್ರೇತಾಯುಗದಲ್ಲಿ ದೇವಾತ್ಮನಾಗಿ ಪಾತ್ರವನ್ನು ಅಭಿನಯ ಮಾಡಿದೆ. ದ್ವಾಪರ ಯುಗದಲ್ಲಿ ದುಃಖ ಅಶಾಂತಿಗೆ ವಶನಾಗಿ ಸುಖ ಶಾಂತಿಯನ್ನು ಹುಡುಕುತ್ತ ಅನೇಕ ಪ್ರಕಾರದ ಯಾತ್ರೆಯನ್ನು ಮಾಡಿದೆ. ಸ್ಥೂಲ ಯಾತ್ರಿಕನಾಗಿ ದ್ವಾಪರ ಯುಗದ ಆರಂಭದಿಂದ ಕಲಿಯುಗದ ಅಂತ್ಯದವರೆಗೆ ಪರಮಾತ್ಮ ತಂದೆಗೋಸ್ಕರ ಹುಡುಕಾಡುತ್ತಿದ್ದೆ. ಯಾತ್ರಿಕನಾಗಿ ಜಗತ್ತಿನ ತುಂಬ ಪರಮಾತ್ಮ ತಂದೆಗೋಸ್ಕರ ಹುಡುಕುತ್ತಿದ್ದ ಆತ್ಮ ಜ್ಯೋತಿಯಾದ ನನಗೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಸ್ಥೂಲ ಯಾತ್ರೆಯನ್ನು ಮಾಡುತ್ತಾ ಶಾರೀರಿಕ ರೂಪದಲ್ಲಿ ಅಲೆದಾಡುತ್ತಿದ್ದ ನನ್ನನ್ನು ಹುಡುಕಿಕೊಂಡು ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಈ ಸಂಗಮ ಯುಗದಲ್ಲಿ ನನಗೆ ಆತ್ಮಿಕ ಯಾತ್ರೆಯನ್ನು ಮಾಡುವುದನ್ನು ಕಲಿಸಿದ್ದಾರೆ. ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಲೆದಾಡುತ್ತಿದ್ದ ನನ್ನನ್ನು ಅಲೆದಾಟದಿಂದ ಮುಕ್ತ ಮಾಡಿ ಸ್ವಯಂ ಪರಮಾತ್ಮ ತಂದೆ
ಮೂರು ಲೋಕಗಳ ಯಾತ್ರೆಯನ್ನು ಮಾಡುವುದನ್ನು ನನಗೆ ಕಲಿಸಿದ್ದಾರೆ. ಆತ್ಮಿಕ ಯಾತ್ರಿಯಾದ ನಾನು ಸದಾ ಆತ್ಮಿಕ ಯಾತ್ರೆಯಲ್ಲಿ ತತ್ಪರನಾಗಿದ್ದೇನೆ. ಈ ಯಾತ್ರೆ ಬಹಳಷ್ಟು ಸುಖವನ್ನು ನೀಡುವ ಯಾತ್ರೆಯಾಗಿದೆ. ಜನ್ಮ ಜನ್ಮಾಂತರದಿಂದ ಶಾರೀರಿಕ ರೂಪದಲ್ಲಿ ಯಾತ್ರೆಯನ್ನು ಮಾಡುತ್ತಾ ಅನೇಕ ಪ್ರಕಾರದ ನೋವಿನ ಅನುಭವ ಮಾಡುತ್ತಾ ದುಃಖಿಯಾಗಿದ್ದ ನನಗೆ ಸ್ವಯಂ ಪರಮಾತ್ಮ ತಂದೆ ಬಂದು ಸುಖದ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಈ ಸಾಕಾರ ಸೃಷ್ಟಿಯಲ್ಲಿ ಜ್ಯೋತಿ ರೂಪದಲ್ಲಿ ನನ್ನ ಶಿರದ ಮೇಲೆ ಉಪಸ್ಥಿತ ಆಗಿದ್ದಾರೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ದಿವ್ಯ ಬುದ್ಧಿಯ ದಾತ ಆಗಿದ್ದಾರೆ. ದಿವ್ಯ ಬುದ್ಧಿಯ ವಿದಾತನಾದ ಪರಮಾತ್ಮ ತಂದೆ ಅಪಾರ ಶಕ್ತಿಯ ಕಿರಣಗಳನ್ನು ನನಗೆ ನೀಡುತ್ತಿದ್ದಾರೆ. ದಿವ್ಯ ಬುದ್ಧಿಯ ದಾತನಾದ ಪರಮಾತ್ಮ ತಂದೆ ಶಕ್ತಿಯ ಕಿರಣಗಳನ್ನು ನೀಡಿ ನನ್ನ ಬುದ್ಧಿಯನ್ನು ದಿವ್ಯ ಬುದ್ಧಿಯನ್ನಾಗಿ ಮಾಡುತ್ತಿದ್ದಾರೆ. ದಿವ್ಯ ಬುದ್ಧಿಯ ದಾತನಾದ ಮಹಾಜ್ಯೋತಿ ತಂದೆ ನನಗೆ ದಿವ್ಯ ಬುದ್ಧಿಯನ್ನು ನೀಡಿ ದಿವ್ಯ ನೇತ್ರವನ್ನು ನೀಡಿ ಬುದ್ಧಿಯ ಯಾತ್ರೆಯನ್ನು ಮಾಡುವುದನ್ನು ಕಲಿಸುತ್ತಿದ್ದಾರೆ. ಆತ್ಮಿಕ ತಂದೆಯಾದ ಪರಮಾತ್ಮ ತಂದೆ ಆತ್ಮಿಕ ಯಾತ್ರೆಯನ್ನು ನನಗೆ ಕಲಿಸುತ್ತಿದ್ದಾರೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ
ನನಗೆ ಅನಂತ ಶಕ್ತಿಯ ಕಿರಣಗಳನ್ನು ನೀಡುತ್ತಾ ಆತ್ಮಿಕ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಯಿಂದ ಅಪಾರ ಶಕ್ತಿಯ ಕಿರಣವನ್ನು ಪಡೆಯುತ್ತ ಆತ್ಮ ಜ್ಯೋತಿಯಾದ ನಾನು ಶರೀರದಿಂದ ಭಿನ್ನನಾಗಿ ಜ್ಯೋತಿ ರೂಪದಲ್ಲಿ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ಮೇಲೆ ಹಾರುತ್ತಿದ್ದೇನೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಆತ್ಮ ಜ್ಯೋತಿಯಾದ ನನಗೆ ಆತ್ಮಿಕ ಯಾತ್ರೆಯನ್ನು ಮಾಡುವುದನ್ನು ಕಲಿಸುತ್ತಿದ್ದಾರೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ಆತ್ಮ ಜ್ಯೋತಿಯಾದ ನನ್ನನ್ನು ನನ್ನ ನಿಜ ಮನೆಯಾದ ಆತ್ಮದ ಲೋಕವಾದ ಪರಮಧಾಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾನು ಆತ್ಮ ಪರಮಾತ್ಮ ತಂದೆಯ ಜೊತೆ ಶಾಂತಿ ಧಾಮವನ್ನು ತಲುಪಿದ್ದೇನೆ. ಯಾತ್ರಿಕನಾದ ನಾನು ನನ್ನ ನಿಜ ಮನೆಯಾದ ಶಾಂತಿ ಧಾಮದಲ್ಲಿ ಅಪಾರ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಶಾಂತಿಗೋಸ್ಕರ ಜನ್ಮ ಜನ್ಮಾಂತರದಿಂದ ಜಡಪಡಿಸುತ್ತಿದ್ದ ಆತ್ಮ ಜ್ಯೋತಿಯಾದ ನನಗೆ ನನ್ನ ನಿಜ ಮನೆಯಲ್ಲಿ ಸತ್ಯ ಶಾಂತಿಯ ಅನುಭವವಾಗುತ್ತಿದೆ. ಸತ್ಯ ಶಾಂತಿಗೋಸ್ಕರ ಜನ್ಮ ಜನ್ಮಾಂತರದಿಂದ ಸ್ಥೂಲ ಯಾತ್ರೆಯನ್ನು ಮಾಡಿ ಪೆಟ್ಟನ್ನು ತಿನ್ನುತ್ತ ಸತ್ಯ ಶಾಂತಿಗೋಸ್ಕರ ಹುಡುಕಾಡುತ್ತಿದ್ದ ನನಗೆ ನನ್ನ ನಿಜ ಮನೆಯಲ್ಲಿ ಅದ್ಭುತವಾದ ಶಾಂತಿಯ ಅನುಭವವಾಗುತ್ತಿದೆ. ನಾನು ಆತ್ಮ ಶಾಂತಿ ಧಾಮದಲ್ಲಿ ಶಾಂತಿಯ ಸಾಗರನಾದ
ಪರಮಾತ್ಮ ತಂದೆಯ ಸಾನ್ನಿಧ್ಯದಲ್ಲಿದ್ದೇನೆ. ಯಾವ ಪರಮಾತ್ಮ ತಂದೆಗೋಸ್ಕರ ಜನ್ಮ ಜನ್ಮಾಂತರದಿಂದ ನಾನು ಹುಡುಕಾಡುತ್ತಿದ್ದೆ, ಆ ಪರಮಾತ್ಮ ತಂದೆಯನ್ನು ಪರಮಧಾಮದಲ್ಲಿ ಸಮ್ಮುಖದಲ್ಲಿ ನೋಡಿ ಆನಂದದ ಅನುಭವ ಮಾಡುತ್ತಿದ್ದೇನೆ. ಬ್ರಹ್ಮಾಂಡದಲ್ಲಿರುವ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯಾತ್ರೆಯನ್ನು ಮಾಡುತ್ತಿದ್ದ ನನಗೆ ಬ್ರಹ್ಮಾಂಡದಲ್ಲಿರುವ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆಯನ್ನು ಪಡೆದು ಜಗತ್ತನ್ನೇ ಪಡೆದಿದ್ದೇನೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ಪಡೆದಿರುವ ನನಗೆ ಈ ಜಗತ್ತಿನ ಯಾವ ವಸ್ತುವಿನ ಅವಶ್ಯಕತೆಯೂ ಇಲ್ಲ. ಈ ಜಗತ್ತಿನ ಯಾವ ವ್ಯಕ್ತಿಯ ಅವಶ್ಯಕತೆಯೂ ಇಲ್ಲ. ಪರಮಾತ್ಮ ತಂದೆಯೇ ನನ್ನವರಾಗಿದ್ದಾರೆ. ಯಾವ ಪರಮಾತ್ಮ ತಂದೆಗೋಸ್ಕರ ಜಗತ್ತಿನಲ್ಲಿ ಈಗಲೂ ಕೋಟ್ಯಾಂತರ ಭಕ್ತರು ಹುಡುಕುತ್ತಿದ್ದಾರೆ, ಯಾವ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸರ್ವ ಭಕ್ತರು ಯಾತ್ರೆಯನ್ನು ಮಾಡುತ್ತಿದ್ದಾರೆ, ಅಂತಹ ಪರಮಾತ್ಮ ತಂದೆ ನನಗೆ ಸರ್ವ ಸಂಬಂಧಿಯಾಗಿದ್ದಾರೆ. ಆತ್ಮಿಕ ಯಾತ್ರಿಯಾದ ಆತ್ಮ ಜ್ಯೋತಿಯಾದ ನನಗೆ ಪರಮಾತ್ಮ ತಂದೆಯೇ ಸರ್ವ ಸಂಬಂಧಿಯಾಗಿದ್ದಾರೆ. ಆತ್ಮದ ರೂಪದಲ್ಲಿ ನನ್ನ ನಿಜ ಮನೆಯಲ್ಲಿ ಕುಳಿತಿರುವ ಆತ್ಮ ಜ್ಯೋತಿಯಾದ ನನಗೆ ನನ್ನವರು ಎಂದು ಹೇಳಲು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನನ್ನವರು ಅಂದರೆ ಕೇವಲ ಪರಮಾತ್ಮ ತಂದೆ ಮಾತ್ರ. ಪರಮಾತ್ಮ ತಂದೆಯನ್ನು ಪಡೆದು ತಂದೆಯ ಮೂಲಕ ಸರ್ವ ಪ್ರಾಪ್ತಿಯನ್ನು ಪಡೆಯುತ್ತಿರುವ ನಾನು ಆತ್ಮ, ಜಗತ್ತಿನಿಂದ ಭಿನ್ನ ಆಗಿದ್ದೇನೆ. ಜಗತ್ತಿನಿಂದ ಉಪರಾಂ ಆಗಿರುವ ಆತ್ಮ ಜ್ಯೋತಿಯಾದ ನಾನು ಆತ್ಮಿಕ ಯಾತ್ರಿಯಾಗಿದ್ದೇನೆ. ಮಹಾಜ್ಯೋತಿಯಾದ
ಪರಮಾತ್ಮ ತಂದೆ, ಆತ್ಮಿಕ ಯಾತ್ರಿಯಾದ ನನ್ನನ್ನು ಸೂಕ್ಷ್ಮ ವತನಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆ ಆತ್ಮ ಜ್ಯೋತಿಯಾದ ನಾನು ಪರಮಧಾಮದಿಂದ ಕೆಳಗೆ ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ಬ್ರಹ್ಮಾತಂದೆಯ ಭ್ರುಕುಟಿಯಲ್ಲಿ ಮಹಾಜ್ಯೋತಿಯಾದ ಪರಮಾತ್ಮ ತಂದೆ ವಿರಾಜಮಾನ ಆಗಿದ್ದಾರೆ. ನಾನು ಆತ್ಮ, ಸೂಕ್ಷ್ಮ ಲೋಕದಲ್ಲಿರುವ ನನ್ನ ಸೂಕ್ಷ್ಮ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ. ಪ್ರೀತಿಯ ಸಾಗರನಾದ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯ ಪ್ರೀತಿಯ ಬಾಹುಗಳಲ್ಲಿ ಸಮಾವೇಶ ಆಗಿ ಜಗತ್ತನ್ನೇ ಮರೆತಿರುವ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ. ಪರಮಾತ್ಮ ತಂದೆ ಸಾಗರದಷ್ಟು ಪ್ರೀತಿಯನ್ನು ನನಗೆ ನೀಡುತ್ತಿದ್ದಾರೆ. ಪ್ರೀತಿಯ ಸಾಗರನ ಪ್ರೀತಿಯ ದೃಷ್ಟಿಯನ್ನು ಪಡೆದು ಪರಮಾತ್ಮ ತಂದೆಯ ದೃಷ್ಟಿಯ ಮೂಲಕ ಅಪಾರ ಪ್ರೀತಿಯ ಅನುಭವ ಮಾಡುತ್ತ ಪ್ರೀತಿಯ ಸಾಗರನ ಪ್ರೀತಿಯ ಕಿರಣಗಳಲ್ಲಿ ಸಮಾವೇಶ ಆಗಿರುವ ನಾನು ಆತ್ಮ, ಜಗತ್ ನಿಂದ ಭಿನ್ನ ಆಗಿರುವ ನಿರ್ಮೋಹಿ ಸ್ಥಿತಿಯಲ್ಲಿರುವ ಸೂಕ್ಷ್ಮ ದೇವತೆಯಾಗಿದ್ದೇನೆ. ಪರಮಾತ್ಮ ತಂದೆಯ ಪ್ರೀತಿಯ ಮಡಿಲಿನಲ್ಲಿ ಕುಳಿತು ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಲವಲೀನ ಆಗಿರುವ ಪರಮಾತ್ಮ ತಂದೆಯ ಮುದ್ದಿನ ಮಗುವಾದ ನಾನು ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿ ಜಗತ್ತಿನ ಮೋಹದಿಂದ ಮುಕ್ತ ಆಗಿ ನಿರ್ಮೋಹಿಯಾಗಿದ್ದೇನೆ. ಆತ್ಮಿಕ ಯಾತ್ರಿಯಾದ ನಾನು ಬಾಪ್ ದಾದಾರವರ ಜೊತೆಗೆ ಸೂಕ್ಷ್ಮ ವತನದಿಂದ ಸಾಕಾರ ಸೃಷ್ಟಿಗೆ ಬರುತ್ತಿದ್ದೇನೆ. ಈ ಸಾಕಾರ ಜಗತ್ತಿನಲ್ಲಿ
ಬಾಪ್ತಾದ, ನನ್ನನ್ನು ಮಧುಬನಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಮಧುಬನದಲ್ಲಿ ಅವ್ಯಕ್ತ ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿರುವ ಆತ್ಮಿಕ ಯಾತ್ರಿಯಾದ ನನಗೆ ಪರಮಾತ್ಮ ತಂದೆ ಶಕ್ತಿಶಾಲಿ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ಮಧುಬನದಲ್ಲಿ ಅವ್ಯಕ್ತ ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತು ಪರಮಾತ್ಮ ತಂದೆಯಿಂದ ಶಕ್ತಿಶಾಲಿ ದೃಷ್ಟಿಯನ್ನು ಪಡೆಯುತ್ತಿರುವ ಆತ್ಮಿಕ ಯಾತ್ರಿ ನಾನಾಗಿದ್ದೇನೆ. ಪರಮಾತ್ಮ ತಂದೆ ಆತ್ಮಿಕ ಯಾತ್ರಿಯಾದ ನನ್ನನ್ನು ಇಡೀ ವಿಶ್ವದ ಗ್ಲೋಬ್ನ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ವಿಶ್ವದ ಗ್ಲೋಬ್ನ ಮುಂದೆ ನಿಂತು ಸರ್ವ ಭಕ್ತ ಆತ್ಮರಿಗೂ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿರುವ ಸರ್ವ ಭಕ್ತ ಆತ್ಮರಿಗೂ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಿರುವ ಆತ್ಮಿಕ ಯಾತ್ರಿ ನಾನಾಗಿದ್ದೇನೆ. ಸರ್ವ ಭಕ್ತ ಆತ್ಮರು ಆತ್ಮಿಕ ಯಾತ್ರಿಯಾದ ನನ್ನ ಮೂಲಕ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆದುಕೊಳ್ಳುವ ಯಾತ್ರೆಯನ್ನು ಕಲಿಯುತ್ತಿದ್ದಾರೆ. ಆತ್ಮಿಕ ಯಾತ್ರಿಯಾದ ನನ್ನನ್ನು ಪರಮಾತ್ಮ ತಂದೆ ಸತ್ಯಯುಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಸತ್ಯಯುಗದಲ್ಲಿ ನಾನು ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಪವಿತ್ರ ದೇವಾತ್ಮನಾದ ನಾನು ಡಬ್ಬಲ್ ಕಿರೀಟಧಾರಿ ಆಗಿದ್ದೇನೆ. ಅಪಾರ ಸುಖ ಶಾಂತಿಯ ಜಗತ್ತಿನಲ್ಲಿ ಸುಖದ ಅನುಭವ ಮಾಡುತ್ತಿರುವ ದೇವಾತ್ಮ ನಾನಾಗಿದ್ದೇನೆ. ನಾನು ಆತ್ಮ ಸದಾ ಆತ್ಮಿಕ ಯಾತ್ರೆಯಲ್ಲಿ ತತ್ಪರ ಆಗಿ ಅಪಾರ ಆನಂದದ ಅನುಭವ ಮಾಡುತ್ತಿದ್ದೇನೆ. ಆತ್ಮಿಕ ಯಾತ್ರಿಯಾದ ನಾನು ದೇಹದ ಜಗತ್ತು ದೇಹದ ಸಂಬಂಧದಿಂದ ಭಿನ್ನನಾಗಿರುವ ಜಗತ್ತನ್ನೇ ಮರೆತಿರುವ ನಿರ್ಮೋಹಿ ಆತ್ಮನಾಗಿದ್ದೇನೆ. ಪ್ರತಿಕ್ಷಣ ಆತ್ಮಿಕ ಯಾತ್ರೆಯನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆಯ ಜೊತೆಯ ಅನುಭವ ಮಾಡುತ್ತಾ ಸೆಕೆಂಡ್ನಲ್ಲಿ ನನ್ನ ನಿಜ ಮನೆಯ ಯಾತ್ರೆಯನ್ನು ಮಾಡುತ್ತಿರುವ
ಆತ್ಮಿಕ ಯಾತ್ರಿ ನಾನು, ಪರಮಾತ್ಮ ತಂದೆ ಸೆಕೆಂಡ್ನಲ್ಲಿ ನನ್ನನ್ನು ನಿಜ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಸೆಕೆಂಡ್ನಲ್ಲಿ ಸೂಕ್ಷ್ಮ ವತನದ ಯಾತ್ರೆ ಮಾಡುತ್ತಿರುವ ಸೂಕ್ಷ್ಮ ದೇವತೆ ನಾನು. ಸೆಕೆಂಡ್ನಲ್ಲಿ ಮಧುಬನದಲ್ಲಿ ಪರಮಾತ್ಮ ತಂದೆಯ ಸಾನ್ನಿಧ್ಯದಲ್ಲಿರುವ ಬ್ರಾಹ್ಮಣ ಆತ್ಮ ನಾನು. ಸೆಕೆಂಡ್ನಲ್ಲಿ ವಿಶ್ವದಲ್ಲಿರುವ ಸರ್ವ ಭಕ್ತ ಆತ್ಮರಿಗೂ ಪ್ರಾಪ್ತಿಯ ಅನುಭವ ಮಾಡಿಸುತ್ತಿರುವ ಪೂಜ್ಯ ಆತ್ಮ ನಾನು. ಸೆಕೆಂಡ್ನಲ್ಲಿ ಸತ್ಯಯುಗದ ದೇವಾತ್ಮನ ಸ್ಥಿತಿಯ ಅನುಭವ ಮಾಡುತ್ತಿರುವ ಸತ್ಯ ಆತ್ಮಿಕ ಯಾತ್ರಿ ನಾನು, ಪರಮಾತ್ಮ ತಂದೆಯ ಜೊತೆ ಯಾತ್ರೆಯನ್ನು ಮಾಡುತ್ತಾ ಮನಸ್ಸಿನ ಅಲೆದಾಟದಿಂದ ಮುಕ್ತ ಆಗಿರುವ, ತನುವಿನ ಅಲೆದಾಟದಿಂದ ಮುಕ್ತ ಆಗಿರುವ ಸತ್ಯ ಆತ್ಮಿಕ ಯಾತ್ರಿ ನಾನಾಗಿದ್ದೇನೆ. ಓಂ ಶಾಂತಿ.